ಜನಪ್ರಿಯ ಗೀತೆಗಳು ಅಂದರೆ ಸಿನಿಮಾದಲ್ಲಿ ನೀವು ಕೇಳಿರ್ತಕ್ಕಂಥ ಬಹುಪ್ರಸಿದ್ಧವಾದ ಗೀತೆಗಳಿಗೆ ಆ ಕೊಡುಗೆಗಳನ್ನು ಸಾಹಿತ್ಯ ಬದಲಾಯಿಸಿ ಹಾಡೋದು ಮತ್ತು ಅದಕ್ಕೆ ಬೇಕಾದ ಅವರು ಇಂಡಿಯನ್ ಆರ್ಮಿಯಲ್ಲಿ ಬ್ಯಾಂಡ್ ಮಾಸ್ಟರ್ ಆಗಿದ್ದರು ಮತ್ತು ಇಂಡಿಯಾದ ನಂಬರ್ 7 ಅವರು ವೆಸ್ಟರ್ನ್ ಮ್ಯೂಸಿಕ್ ಮಾಸ್ಟರ್ ನಾನು ಅವರ ಹತ್ರ ವೆಸ್ಟರ್ನ್ ಮ್ಯೂಸಿಕ್ ಕಲಿತಿದ್ದೀನಿ ಸುಮಾರು 30 ವರ್ಷಗಳಿಂದ ಅವರು ನನಗೆ ಒಂದು ಕಿವಿ ಮಾತು ಹೇಳಿದರು ಅಂಶಲೇಖ ಒಂದು ರಾಷ್ಟ್ರದ ಗೀತೆ ಒಂದು ನಾಡಿನ ಗೀತೆ ಯಾವಾಗಲೂ ಒಂದು ಆರ್ಮಿಗೆ ನೇವಿಗೆ ಏರ್ ಫೋರ್ಸ್ಗೆ ಬ್ಯಾಂಡಿಗೆ ಮ್ಯಾಚ್ ಆಗೋ ಥರ ಕಂಪೋಸ್ ಮಾಡಬೇಕು ಅದು ಇನ್ಸ್ಟ್ರೂಮೆಂಟಲ್ಲಿ ನುಡಿಸಿದಾಗ ಅದು ಮ್ಯೂಸಿಕಲ್ ಆಗಿರಬೇಕು ಅನ್ನೋ ಐಡಿಯಾದಲ್ಲಿ ಕಂಪೋಸ್ ಮಾಡುತ್ತಾನೆ ಹೇಳಿದ್ದು ಇದು 30 ವರ್ಷಗಳ ಕನಸು ಈಗ ಈ ವೇದಿಕೆಯಲ್ಲಿ ಆ ಯೂನಿಫಾರ್ಮ್ ಹಾಕ್ಕೊಂಡಂಥ ನೃತ್ಯಗಾರರು ನಾಡಗೀತೆಯನ್ನು ಪ್ರದರ್ಶನ ಮಾಡ್ತಾರೆ ನಾನು ಅದನ್ನು ಬ್ಯಾಂಡ್ಗೆ ಹೋಲುವ ರೀತಿ ಕಂಪೋಸ್ ಮಾಡಿದ್ದೇನೆ ಮತ್ತು ಅದು ಏನಂತ ಹೇಳಬೇಕು ಅಂದ್ಕೊಂಡ್ರೆ ಸಾಮಾನ್ಯವಾಗಿ ನಾಡಗೀತೆ ಹಾಡಿದ ಕೂಡಲೇ ಎಲ್ಲ ಎದ್ದು ನಿಲ್ತೀವಿ ನಮಸ್ಕಾರ ಮಾಡ್ತೀವಿ ಕೂರ್ತೀವಿ ಅದೊಂದಿದೆ ಆದರೆ ಕುಂತು ನಿಂತು ಅಥವಾ ನೋಡುವ ಆನಂದಿಸುವ ನಾಡಗೀತೆ ನಾವು ಕುಂತ್ಕೊಂಡು ಆನಂದಿಸ್ಬೇಕು ಇವಾಗ ಒಂದು ಮಿಲಿಟರಿ ಪೆರೇಡ್ ನಡೀತಿದ್ರೆ ನಾವೆಲ್ಲ ಕೂತ್ಕೊಳ್ತಾನೆ ನೋಡ್ತೀವಿ ಹಾಗೆ ಇದೊಂದು ನನ್ನ ವಿಶಿಷ್ಟ ಸಂಯೋಜನೆ ಕೊಡುಗೆ ಇದಾದಮೇಲೆ ನಮ್ಮ ದೇಶದ ಸಂವಿಧಾನವನ್ನು ನಾವು ಈಗಾಗಲೇ ಅದರ ಪ್ರಿಯಾಂಬಲನ್ನು ಸಂಯೋಜಿಸಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೇಳಿಕೊಟ್ಟರೆ ಹಾಡುವ ಹಾಗೆ ನಾವು ಅದನ್ನು ಸಂಯೋಜಿಸಿ ಪ್ರಖ್ಯಾತಿ ಮಾಡಿದ್ದೇವೆ ಇಲ್ಲಿ ಒಬ್ಬರೇ ಹಾಡುವ ಸಂವಿಧಾನದ ಗೀತೆಯನ್ನು ಕೂಡ ಸಂಯೋಜಿಸಿದ್ದೇವೆ ಅದು ಬಹಳ ವಿಶೇಷವಾಗಿ ವಿಶೇಷ ಚೇತನದಿಂದ ಅದು ಪ್ರದರ್ಶಿಸಲ್ಪಡುತ್ತೆ ಅಂದರೆ ಕಾಲುಗಳು ಮತ್ತು ಕಿವಿ ಇತ್ಯಾದಿಗಳು ಮೂಲವಾಗಿರ್ತಕ್ಕಂಥ ಆತ್ಮಗಳು ಅಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ ಸಂವಿಧಾನದ ಬಹುದೊಡ್ಡ ಉದ್ದೇಶವಾದ ಏನು ಶಕ್ತಿ ಇರುವವರಿಗೆ ಸಹಾಯ ಮತ್ತು ಅನುಕೂಲತೆ ಮತ್ತು ಭದ್ರತೆಯನ್ನು ಕೊಡೋದು ಶಕ್ತಿಯೇ ಇಲ್ಲದವರಿಗೆ ಶಕ್ತಿಯನ್ನೇ ಕೊಡಬೇಕು ಅನ್ನುವ ಒಂದು ಸಂದೇಶವನ್ನು ನಮ್ಮ ಸಂವಿಧಾನ ಸಾರುತ್ತೆ ಆ ಥೀಮ್ ಮೇಲೆ ಆ ವಿಶೇಷ ಚೇತನರು ನಮಗೆ ಸಂವಿಧಾನ ಒಂದು ಶಕ್ತಿ ಕೊಟ್ಟಿದೆ ಅನ್ನುವ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ ಅದು ಈ ಕಾರ್ಯಕ್ರಮದ ಒಂದು ವಿಶೇಷವಾಗಿರುತ್ತೆ ಇದಾದ ಮೇಲೆ ಶುದ್ಧ 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 ಅನ್ನುವ ಒಂದು ಹಾಡನ್ನು ಕೂಡ ನಾವು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಹೀಗಾಗಿ ಇಷ್ಟೆಲ್ಲದರ ಮಧ್ಯೆ ನಮ್ಮ ನಾಲ್ವರ ಕೊಡುಗೆಗಳು ನಮ್ಮ ಸಿನಿಮಾ ಗೀತೆಗಳು ಮತ್ತು ಚಿಕ್ಕ ಚಿಕ್ಕ ಮಾತುಗಳೊಂದಿಗೆ ವರ್ಣರಂಜಿತವಾಗಿ ಸುಮಾರು 300 ಕಲಾಕಾರರ ದೊಡ್ಡ ತಂಡದೊಂದಿಗೆ ಈ ಕಾರ್ಯಕ್ರಮ ನಾಳೆ ಅಲ್ಲಿ ಪ್ರದರ್ಶಿಸಲ್ಪಡುತ್ತೆ ನಾವು ಮಾತು ಕೊಟ್ಟು ಮಾಡಿದ್ದೀನಿ ಮುಂದೆ ಇಲ್ಲಿಂದ ನಾವು ಹಚ್ಚುವ ಕನ್ನಡದ ದೀಪ ಅಂದರೆ ನಾವು ಹಚ್ಚಿದ ಕನ್ನಡದ ದೀಪ ಮುಂದೆ ನಾಡಿನಲ್ಲಿ ಕನ್ನಡದ ಅಭಿವೃದ್ಧಿಗೆ ಶಾಂತಿಯ ಸಮೃದ್ಧಿಗೆ ಅದು ಸಿದ್ಧವಾಗೋದಕ್ಕೆ ನಾವೆಲ್ಲ ಬದ್ಧರಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಿ ನಿಮ್ಮನ್ನು ಪ್ರಶ್ನೆಗಳಿಗಾಗಿ ಈಗ ಆಹ್ವಾನಿಸ್ತೇವೆ ಇದು ಸುಮಾರು 15 ದಿವಸಗಳ ತಯಾರಿ ಆದರೆ 3 ತಿಂಗಳು ಬೇಕಾಗಿತ್ತು ಈ ಕೆಲಸ ಮಾಡೋಕ್ಕೆ ನಾವು ಈ ಕನ್ನಡದ ಪ್ರೀತಿ ಮತ್ತು ದಸರಾದ ಹಬ್ಬದ ಹುಚ್ಚು ಇವೆಲ್ಲ ಸೇರಿ ಒಂದು ವಾರ್ ಫುಡ್ ಕೆಲಸದಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಕೆಲಸ ಮಾಡಿ ಸುಮಾರು 100 ಜನ ಜೊತೆಯಲ್ಲಿ 200 ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ರಾತ್ರಿ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ 10-12 ದಿವಸದಲ್ಲಿ ಈ ಕೆಲಸ ಮುಗಿಸ್ತೀವಿ ಫಸ್ಟು ನಮಗೆ ಸಿದ್ದರಾಜು ಅವರು ಮುಖ್ಯವಾಗಿ ಬಹಳ ಮುಖ್ಯವಾಗಿ ನನಗೆ ಹೊಸ ಮನೆ ಮೂರ್ತಿ ಅಂತ ಬಾರ್ಡ್ ಡೈರೆಕ್ಟರ್ ಅವರು ತುಂಬ ಅದ್ಭುತವಾದ ಕೆಲಸಗಾರರು ಅವ್ರಿಗೆ ಎಲ್ಲ ಕೆಲಸಗಳನ್ನು ಲಿಸ್ಟ್ ಮಾಡಿ ಕೊಟ್ಬಿಟ್ಟೆ ಅವರು ಮಾತಾಡಿದ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಟ್ರು ಫಸ್ಟು ಐ ಸಿ ಎ ಥ್ಯಾಂಕ್ಸ್ ಟು ಹೊಸಮನೆ ಮೂರ್ತಿ ಅದಾದಮೇಲೆ ನನ್ನ ವಾದ್ಯಗೋಷ್ಠಿ ಸುಮಾರು 100 ಜನ ವಾದ್ಯಗೋಷ್ಠಿ
ಇದನ್ನು ನಮ್ಮ ಹಾಡುಗಳನ್ನು ಡಿವೈಡ್ ಮಾಡಬೇಕು, ರೊಟೇಷನ್ ಬರಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ರಿಹರ್ಸಲ್ ಮಾಡಬೇಕು. ಈಗಾಗಲೇ ಸೀನಲ್ಲಿ ಈ ಕುಟುಂಬ ನಮ್ಮ ಜೊತೆಲಿ ಇತ್ತು, ಆದರೂ ಕೂಡ ಸಮಯ ಇಲ್ಲದಿದ್ದರಿಂದ ಅವರಿಗೆ ಧೈರ್ಯವಾಗಿ ಒಪ್ಪಿಸ್ತೀವಿ. ಸ್ವಲ್ಪ ಬಜೆಟ್ ಜಾಸ್ತಿ ಆದರೂ ಆ ತಂಡದ ಹಿರಿಯ ನಮ್ಮ ಅರುಣ್ ರಿದಮ್ ಬಾಕ್ಸ್ ಅಂಡ್ ಡ್ರಮ್ಸ್ ಪ್ಲೇಯರ್ ಅರುಣ್ ಅವರಿಗೆ ಒಪ್ಪಿಸ್ತೇವೆ. ಅವರು ಸಮರ್ಥವಾಗಿ ಇದನ್ನೆಲ್ಲ ನನಗೆ ನಿರ್ವಹಿಸಿಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಇವತ್ತಿಲ್ಲ, ಮಿಸ್ ಆಗ್ಬಿಟ್ಟು. ಅವ್ರು ಇದ್ದಿದ್ದೆ ಅವನು ವೇದಿಕೆ ಮೇಲೆ ಕರೀತಿದ್ದೆ. ಐ ಸೇ ಥ್ಯಾಂಕ್ಸ್ ಟು ಅರುಣ್. ಬೇರೆ ದಾರಿನೇ ಇಲ್ವಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ ಜೊತೆಲಿ ಸೇರಿದೆ ಅಷ್ಟೇ. ನನಗೇನು ಆಸೆ ಇತ್ತು ಅಂದರೆ ಅದು ಆ ರೀತಿಯ ಲೈವ್ ಆರ್ಕೆಸ್ಟ್ರಾದಲ್ಲೇ ಈ ಕಾರ್ಯಕ್ರಮ ಕೊಡಬೇಕು ಅಂತ. ಅದು ಭಾಳ ಡಿಫಿಕಲ್ಟ್ ಜಾಬ್ ಇವತ್ತು, ಯಾಕೆಂದರೆ ಒಂದು ರೆಕಾರ್ಡಿಂಗ್ ಥಿಯೇಟರಲ್ಲಿ ಅಥವಾ ಶೂಟಿಂಗ್ ಸ್ಪಾಟಲ್ಲಿ ಸೈಲೆನ್ಸ್ ಕ್ರಿಯೇಟ್ ಮಾಡೋದೇ ಕಷ್ಟ. ನನ್ನ ಕಾಲದಲ್ಲಿ ರೆಕಾರ್ಡಿಂಗ್ ಥಿಯೇಟರಲ್ಲಿ ನಾನು ಬಂದರೆ ಇಡೀ ಇಟ್ಟು ಸೈಲೆನ್ಸ್ ಇರೋದು, ಒಂದ್ಸರಿ ಸೈಲೆನ್ಸ್ ಅಂದರೆ ಸಾಯಂಕಾಲದವರೆಗೂ ಸೈಲೆನ್ಸ್ ಇರೋದು. ಇವತ್ತು ಸೈಲೆನ್ಸ್ ತರೋದು ಭಾಳ ಕಷ್ಟದ ಕೆಲಸ, ಆದರೂ ಆ ವಾತಾವರಣ ಮತ್ತೆ ಇಲ್ಲಿ ತಂದಿದ್ದೀವಿ. ಈಗಲೂ ನೋಡಿ ಸೈಲೆನ್ಸ್ ಅಂದರೆ ಎಲ್ಲ ಸೈಲೆನ್ಸ್ ಆಗಿದೆ, ಎಲ್ಲರೂ ಮನುಷ್ಯರೇ ತಾನೆ. ರಹಮಾನ್ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸುಮಾರು ಒಂದು 60-70 ಜನ ವಯಲನಿಸ್ಟ್ಗಳು, ನುರಿತ ಕಲಾವಿದರು ಈ ಒಂದು ವಾದ್ಯಗೋಷ್ಠಿ ಕಲಾ ವೃಂದದಲ್ಲಿದ್ದಾರೆ ಅಂತ ಕೇಳ್ಪಡ್ತೀವಿ. ಅವರೇನು ರೆಗ್ಯುಲರ್ ಆಗಿ ನಮ್ಮ ಸಿಹಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ, ಅವರು ಇಲ್ಲಿ ಅಡಿಷನ್ನು. ಆದರೆ ನಾವು ಕರ್ನಾಟಕದಲ್ಲಿ ಸಂಗೀತ ಧ್ವನಿಮುದ್ರಣ ಶುರು ಮಾಡಿದಾಗ ಬೆಂಗಳೂರಿನ ವಯಲಿಸ್ಟ್ಗಳು ಅಗಸ್ಟಿಯನ್ ಆ್ಯಂಡ್ ಟ್ರೂ ಮತ್ತು ಕೇರಳದ ಇನ್ನೊಂದಷ್ಟು ಜನ, ಬೆಂಗಳೂರಿನ ಜನ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಕಳ್ಕೊಂಡಾಕಿದ್ದೀವಿ. ಈಗ ನಮ್ಮ ರೆಹಮಾನ್ ತಂಡ ಮತ್ತು ಈ ಮೆಹಮಾನ್ ತಂಡ ಎರಡೂ ಸೇರಿದ್ದೆ ಇಲ್ಲಿ, ಎಲ್ಲರೂ ಇಲ್ಲಿ ಇವತ್ತು ಹೊಂದ್ಕೊಂಡಿದ್ದೀವಿ. ಏನು ಒಂದೇ ಉದ್ದೇಶ, ನಾವೆಲ್ಲ ದೂರ ದೂರ ಆಗಿದ್ದೀವಿ, ಇದೊಂದು ಕಾರಣದಿಂದ ಎಲ್ಲರೂ ಮತ್ತೆ ಸೇರಿದ್ವಿ, ನಗ್ತಾ ಇದ್ದೀವಿ, ಕಣ್ಣಲ್ಲಿ ಕಣ್ಣು ಇಟ್ಕೊಳ್ತೀವಿ. ಹಿನ್ನೆಲೆ ಗಾಯಕರ ತಂಡ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಇದ್ದಾರೆ? ಅದೆಲ್ಲ ಮುಖ್ಯವಾಗಿ ನಾವು ಇಲ್ಲಿ ಪ್ರದರ್ಶನ ಮಾಡಿಲ್ಲ, ಯಾಕೆಂದರೆ ಇದು ಹಾಡುವ ಯಾವುದೋ ಒಬ್ಬ ಗಾಯಕ ಬಂದ, ಆ ಗಾಯಕನಿಂದ ಆ ಕಾರ್ಯಕ್ರಮ ಮೇಲಿದ್ದೆ ಹೇಳ್ತು ಆಗ್ಬೋದು, ಬೇಡ ಅಂತಿರಲ್ಲ, ಅಂದರೆ ಆ ಉದ್ದೇಶವೇ ಇಲ್ಲ. ಇದು ನಾಲ್ವಡಿ ಹಾಡುವ ಹಬ್ಬ, ದಸರಾ ದಸರಾದ ಹಬ್ಬ, ಬೇಕಾದಷ್ಟು ಜನ ಇದ್ದಾರೆ. ಅದೆಲ್ಲ ಆಮೇಲೆ ಟಿವಿಯಲ್ಲಿ ಟೆಲಿಕಾಸ್ಟ್ ಆದಮೇಲೆ ಅವರೇ ಹಾಕ್ತಾರೆ, ಅವರು ಇವರು ಇವರು ಅವರು ಅಂತ ಅವರೇ ಹೇಳ್ತಾರೆ. ಈಗ ನೆನಪಾಯ್ತು, ಗಾಯಕರು ನೀವು ಮಾಡುವ ಕಾರ್ಯಕ್ರಮ ಇಂಥ ದೊಡ್ಡ ಅದ್ದೂರಿ ಕಾರ್ಯಕ್ರಮಕ್ಕೆ ಅವರಿದ್ದರೆ ಖಂಡಿತ ಇರ್ತಿದ್ರೇನೋ ನಿಮ್ಮ ಗುರುಗಳು ಅಂತ ಅನ್ಸುತ್ತೆ. ಯಾರು ನಮ್ಮ ಗುರು? ಅವರ ಅವ್ರ ಜೊತೆಯಲ್ಲಿ ಇಂಥದ್ದೆಲ್ಲ ಮಾಡಬೇಕು ಅನ್ನೋ ಕನಸಿತ್ತು, ಆಗಲಿಲ್ಲ, ಅದಾಗಲಿಲ್ಲ. ಇರಲಿ, ಇನ್ನೊಬ್ಬರಿದ್ದಾರೆ ಅವರು ಪಾದ ಪೂಜೆ ಮಾಡಿದ ಇನ್ನೊಬ್ಬ ದೇವರು ಯೇಸುದಾಸ್ ಅವರಿದ್ದಾರೆ. ಅವ್ರನ್ನ ಇಟ್ಕೊಂಡು ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಂಸಣ್ಣ ಅವ್ರ ಜೊತೆಯಲ್ಲಿ ದಾಸಣ್ಣ, ದಾಸಣ್ಣ ಅವ್ರ ಜೊತೆಯಲ್ಲಿ ಹಂಸಣ್ಣ ಇಬ್ಬರು ಸೇರಿ ಅವ್ರನ್ನ ನೆನಪಿಸ್ತಾ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅಂತ ಈಗಲೇ ಪ್ರಾಮಿಸ್ ಮಾಡ್ತೀನಿ. ಅದು ಆಗಲೇಬೇಕು, ಯಾಕೆಂದರೆ ಭಾರತ ಕಂಡ 7 ಅದ್ಭುತ ಕಂಡಗಳಲ್ಲಿ SPB ಒಬ್ಬರು, ದಾಸಣ್ಣ ಒಬ್ಬರು. ಈಗ ದಾಸಣ್ಣ ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಅವರನ್ನು ಗೌರವಿಸಿ ಸನ್ಮಾನಿಸಿ ಅವರನ್ನು ಸಂಪೂರ್ತಿ ಸಂತೋಷಪಡಿಸಿ ನಾವು ಒಂದು ಕಾರ್ಯಕ್ರಮ ಮಾಡೋಣ. ಥ್ಯಾಂಕ್ ಯು. ಪ್ರಶ್ನೆ ಇಲ್ಲಿದೆ. ಸಂವಿಧಾನ ಗೀತೆ ಇದೆಯಾ? ನೀವು ಒಪ್ಪು ಅಂದರೆ ಸಂವಿಧಾನ ಗೀತೆಯನ್ನು ಕೇಳಿಸ್ತೀನಿ. ಡಿಸ್ಟ್ರಿಬ್ಯೂಟರ್ ಆದ ಕ್ರಿಕೆಟ್ ಡಿಸ್ಟ್ರಿಬ್ಯೂಟರ್ ಕುಮಾರ್ಜಿ ಅವರು ಬರಲಿಲ್ಲ, ಬರಬೇಕಾಗಿತ್ತು. ಅವರು ಕೂಡ ಮೊದಲನೇದಾಗಿ ನಾನು ಸರ್ ಹೇಳ್ದಂಗೆ ಇದು ಐತಿಹಾಸಿಕ ದಸರಾ ನಾಡಹಬ್ಬ ಆಗಿರೋದ್ರಿಂದ ಅದರಲ್ಲಿ ನಮಗೆ ಪ್ರಾಯೋಗಿಕವಾಗಿ ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಿದ್ದರಾಜ್ ಅವ್ರಿಗೆ ಮತ್ತು ಹಂಸಲೇಖ ಸರ್ ಅಂತ ಲೆಜೆಂಡ್ ಅಂಥವ್ರ ಜೊತೆ ನಾವು ಸಹಪ್ರಾಯೋಗಿಕವಾಗಿ ಇರೋದಕ್ಕೆ ನಮಗೆ ತುಂಬ ಚಿರಋಣಿಯಾಗೇ ಇದ್ದೀವಿ. ಇಷ್ಟು ಹೇಳಿ ಒಂದು ಸಣ್ಣ ಮಾತು, ನಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಮತ್ತೊಂದು ವಿಶೇಷ ಏನಂದರೆ
ಇವತ್ತಿನ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ 30,000 ಎಲ್ಇಡಿ ಲೈಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಜಿಎಂ ಕಂಪನಿ ಕಡೆಯಿಂದ ಆಗಿರೋದು ಅದ ಹೇಳಕ್ಕೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದೀನಿ ಇಡಿ ಮೈಸೂರು ಇವತ್ತು ದಸರಾ ಹಬ್ಬದ್ದು ಜಿಎಂ ಲೈಟ್ಸ್ ಇಂದ ಕಂಗೊಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮುಖ್ಯವಾಗಿ ಈ 300 ಜನಕ್ಕೆ ಕಾಫಿ ಊಟ ತಿಂಡಿ ಸ್ನಾಕ್ಸ್ ಮತ್ತು ಪ್ರೀತಿ ಮತ್ತು ಅಗತ್ಯವಾದ ಎಲ್ಲ ಅನುಕೂಲಗಳನ್ನು ಕೊಟ್ಟವರು ನನ್ನ ಬಹಳ ಗೆಳೆಯ ಪಾಕಶಾಲಾ ಇತ್ಯಾದಿಗಳು ಅವರು ತುಂಬಾನೇ ನೆರವಾಗಿದ್ದಾರೆ ನನಗೆ ಅವರು ನನಗೆ ಬಾಲ್ಯದಿಂದ ಹೇಳಿದರು ಅವರು ಇವರೇ ಅಂತ ನನಗೆ ಗೊತ್ತಿರಲಿಲ್ಲ ನಾವು ದಿನ ಹೋಗಲ್ಲಿ ತಿಂದು ಬರ್ತಿದ್ವಿ ಅವರು ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ರೆ ಧೈರ್ಯ ಗೊತ್ತಿರಲಿಲ್ಲ ಬಟ್ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಎಲ್ಲರ ಮುಖದಲ್ಲೂ ನಗು ಕಳೆ ಬರ್ತಿದೆ ಅಂದರೆ ಆ ಅವಲಕ್ಕಿ ಕೊಚ್ಚು ಮತ್ತು ಚಟ್ನಿ ಮತ್ತು ಮೈಸೂರು ಪಾಕ್ ಫುಲ್ ಕೆಲಸ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ದಯವಿಟ್ಟು ಸ್ನ್ಯಾಕ್ಸ್ ತಗೊಂಡೋಗಬೇಕು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.